ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ಲಾಗಿ ಗರಿಗರಿಯಾದ ರಾಗಿ ದೋಸೆ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗೂ ಮಾಡ್ಕೊಬೋದು ನಾವು ಕ್ರಿಸ್ಪಿಯಾಗೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಕಲ್ಲರ್ ಕೂಡ ಹಾಗೆ ಬರುತ್ತೆ ತಿನ್ನೋಕ್ಕೂ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗೂ ಕೂಡ ಮಾಡ್ಕೊಂಡಿದ್ದೀನಿ ಒಂದು ಕ್ರಿಸ್ಪಿಯಾಗೂ ಕೂಡ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಈಗ ದೋಸೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಸೇಮ್ ಕಪ್ಪಲ್ಲಿ ತಗೊಂಡಿದ್ದೀನಿ ಎಲ್ಲನೂ ಕೂಡ ಇಲ್ಲಿ ನಾನು ರವೆ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅವಲಕ್ಕಿ ಮತ್ತು ರಾಗಿ ಹಸಿ ಹಿಟ್ಟು ತೊಗೊಂಡಿದ್ದೀನಿ ಇಷ್ಟು ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಎಲ್ಲನೂ ಕೂಡ ನಾನು ಅಕ್ಕಿ ಹಿಟ್ಟು ಆಗಲಿ ರವೆ ಆಗಲಿ ಮತ್ತು ರಾಗಿ ಹಿಟ್ಟಾಗಲಿ ಎಲ್ಲನೂ ಕೂಡ ಸೇಮ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಎಲ್ಲನೂ ಕೂಡ ಇಲ್ಲಿ ನಾನು ನೋಡಿ ಈ ಕಪ್ಪಲ್ಲಿ ರವೆನ ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಮಾಮೂಲಿ ಬಾಂಬೆ ರವೆನೋ ಆಗಿರ್ಬೋದು ಚಿರೋಟಿ ರವೆ ಯಾವ ರವೆಗೋ ಆಗಿರ್ಬೋದು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಅಕ್ಕಿ ಹಿಟ್ಟು ಸೇಮ್ ಕಪ್ಪಲ್ಲಿ ಅದು ಕೂಡ ಕಾಲು ಕಪ್ ತೊಗೊಂಡಿದ್ದೀನಿ ಒಂದೇ ಕಪ್ ಯೂಸ್ ಮಾಡಿ ನೆಕ್ಸ್ಟ್ ಇಲ್ಲಿ ರಾಗಿ ಹಿಟ್ಟು ತೊಗೊಂಡಿನಿ ಅದು ಫುಲ್ ತೊಗೊಂಡಿದ್ದೀನಿ ಪೂರ್ತಿಯಾಗಿ ತೊಗೊಂಡಿದ್ದೀನಿ ಅದನ್ನು ರಾಗಿ ದೋಸೆ ಮಾಡ್ತಿರೋದ್ರಿಂದ ಅದಕ್ಕೆ ಪೂರ್ತಿಯಾಗಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಅವಲಕ್ಕಿನೂ ಕೂಡ ಕಾಲು ಕಪ್ಪಿನಷ್ಟು ನೆನಾಕಿ ಇಟ್ಕೊಂಡಿದ್ದೆ ನಾನು ಕಾಲು ಗಂಟೆ ಮುಂಚೆ ಅದನ್ನು ಇದ್ದೀನಿ ನೀರು ಸಮೇತ ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ನೆನಾಕಿ ಆಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಈ ಕಪ್ಪಲ್ಲಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಬೇಕು ಜಾಸ್ತಿ ನೀರನ್ನ ಯೂಸ್ ಮಾಡಬೇಡಿ ಗ್ರೈಂಡ್ ಮಾಡೋದಕ್ಕೆ ಈಗ ಲಿಡ್ನ ಕ್ಯಾಪ್ ಕ್ಲೋಸ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನಮಗೆ ದೋಸೆ ಮಾಡೋದಕ್ಕೆ ಇಷ್ಟು ಗಟ್ಟಿಯಾಗಿ ಇರಬೇಕು ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ನಾವು ಯಾವ ಥರ ದೋಸೆ ಬೇಕಾದ್ರೂ ನಾವು ಮಾಡ್ಕೊಬೋದು ತೆಳುಗಾದರೆ ನಮಗೆ ದೋಸೆನೇ ಹಾಕೋಕ್ಕಾಗಲ್ಲ ಚೆನ್ನಾಗೂ ಕೂಡ ಬರಲ್ಲ ಎತ್ತಕ್ಕಂತೂ ಆಗೋದೇ ಇಲ್ಲ ಈಗ ಬ್ಯಾಟರ್ನ ಎಲ್ಲ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂದರೆ ಅಷ್ಟು ಗಟ್ಟಿಯಾಗಿರಬೇಕು ಜಾಸ್ತಿ ನೀರು ಕೂಡ ಯೂಸ್ ಮಾಡಬೇಡಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಟೀ ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ನಾನು ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೀರಾ ತೆಳುವಂತೂ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ದೋಸೆ ತವೆ ಮೇಲಿಂದ ಎದ್ದೇಳದೇ ಇಲ್ಲ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ ಸಣ್ಣ ಉಪ್ಪಾಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಮತ್ತು ಸಕ್ಕರೆ ಹಾಕೊತ ಇದ್ದೀನಿ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಈನೂ ಆಗಲಿ ಸೋಡಾ ಆಗಲಿ ಏನೂ ಉಪಯೋಗಿಸ್ಬೇಡಿ ಏನು ಉಪಯೋಗಿಸ್ದೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಬೋದು ಹೆಲ್ದಿಯಾಗಿ ಮಾಡ್ಕೊಬೋದು ಬೇಗನೆ ಆಗೋಗುತ್ತೆ ಈ ರೆಸಿಪಿ ನಮಗೆ ಈಗೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ನಾವಿದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇದಕ್ಕೆ ಒಂದು ಕಾಲು ಗಂಟೆನಾದ್ರು ಇದನ್ನು ನೆನೆಸಿಡಬೇಕು ನಾವು ನೆಂದರೆ ತುಂಬಾನೇ ದೋಸೆ ಚೆನ್ನಾಗಿ ಎದ್ದೇವೆ ಕಾಲು ಗಂಟೆ ಆಗಿದೆ ನೋಡಿ ತುಂಬ ಚೆನ್ನಾಗಿ ದೋಸೆ ಕೂಡ ನೆಂದಿದೆ ಬ್ಯಾಟರ್ ಕೂಡ ನೆಂದಿದೆ ಈಗ ದೋಸೆ ತೆವೆ ಕೂಡ ಕಾದಿದೆ ಸ್ವಲ್ಪ ನೀರು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾವು ಮಸಾಲೆ ದೋಸೆನ ಹೇಗೆ ಮಾಡ್ಕೊತೀವಿ ಆ ಥರನೇ ತೆಳ್ಳಗೆ ನೀವು ಹಾಕೊಳ್ಳಿ ಆಗ ತುಂಬ ಚೆನ್ನಾಗಿ ಮಸಾಲೆ ದೋಸೆ ಏಳುತ್ತೆ ಇಲ್ಲಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಎಣ್ಣೆ ತುಪ್ಪ ಬೆಣ್ಣೆ ನೀವು ಏನು ಬೇಕಾದರೂ ಯೂಸ್ ಮಾಡಿ ಇದನ್ನು ಐ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಳಿ ನೀವು ಮಸಾಲೆ ದೋಸೆ ಯಾವ ಪ್ರೊಸೀಜರಲ್ಲಿ ಮಾಡ್ತೀರ ಇದು ಕೂಡ ಅದೇ ಪ್ರೊಸೀಜರಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇದು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಪರ್ಫೆಕ್ಟಾಗಿ ನೋಡಿ ಎಲ್ಲೂ ಕೂಡ ಕಿತ್ತೋಗಲ್ಲ ಆ ಥರ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟ್ ನಾನು ಸಾಫ್ಟಾಗಿ ಬರುವಂಥ ದೋಸೆ ಹಾಕೊತಾ ಇದ್ದೀನಿ ನಾವು ಇದನ್ನು ಸ್ವಲ್ಪ ಜಾಸ್ತಿ ತೆಳುಗೆ ಹಾಕೊಂಬಾರ್ದು ಸ್ವಲ್ಪ ಮಂದಾಗಿ ಹಾಕೊಂಡ್ರೆ ದೋಸೆ ಸ್ವಲ್ಪ ಅದೇ ಸಾಫ್ಟಾಗಿ ಬರುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಬೆಂದಾಗಿದೆ ಈಗ ಸ್ವಲ್ಪ ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದ್ದೀನಿ ಈಗ ಎತ್ತಿ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿ ಕೂಡ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಕೂಡ ತುಂಬ ಚೆನ್ನಾಗಿ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ನೋಡಿ ಈಸಿಯಾಗಿ ನಾವು ಎತ್ಬೋದು ಇದು ತುಂಬ ಸಾಫ್ಟ್ ಆಗಿ ಬರುತ್ತೆ ನಾವು ಎಷ್ಟು ಮಂದಾಗಿ ಹಾಕೊಂಡ್ರೆ ಅದು ಸಾಫ್ಟ್ ಆಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೇ ವೆರಿ ಸಿಂಪಲ್ ನೀವು ಕೂಡ ಮನೇಲಿ ಈಸಿಯಾಗಿ ಟ್ರೈ ಮಾಡ್ಬೋದು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್